ಇವತ್ತು ಅದೇ ರಸ್ತೆಗಳೇ, ಏನ್ ಚೇಂಜ್ ಇಲ್ಲ. ತಮ್ಗೆಲ್ಲ ದಾಖಲೆ ಕೊಡ್ತೀನಿ, ಯಾವ ರಸ್ತೆ ಅವತ್ತು ಟೆಂಡರ್ ಕರೆದಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದಾರೋ ಅದೇ ರಸ್ತೆಗಳಿಗೆ ಅವ್ರು ಇಎಂಡಿ ಕಟ್ಟಿದ್ದಾರೆ, ಅವರೇ ಅನುಮೋದನೆ ಮಾಡ್ತಾರೆ, ಅವರೇ ಮೇಲೋಗಿ ಕೂತ್ಕೊಂಡು ಅದನ್ನ ಅನುಮೋದಿಸಿದೆ ಅಂತ ಇಲ್ಲಿ ಬರೀತಾರೆ, ಮೇಲ್ಗಡೆ ಹೋಗಿ ನಾನು ಅನುಮೋದಿಸಿದ್ದೀನಿ ಅಂತ ಬರೀತಾರೆ. ವಾಲ್ಮೀಕಿ ಹಗರಣ, ಮೂಡ ಹಗರಣದಿಂದ ತತ್ತರಿಸಿರುವ ಕಾಂಗ್ರೆಸ್ ಮೇಲೆ ಮತ್ತೊಂದು 2,000 ಕೋಟಿ ರೂಪಾಯಿಗಳ ಅಕ್ರಮದ ವಾಸನೆ ಬಡಿತಾ ಇದೆ ವಿರೋಧ ಪಕ್ಷಗಳಿಗೆ. ವಿರೋಧ ಪಕ್ಷಗಳು ವೈಟ್ ಟ್ಯಾಪಿಂಗ್ ಟೆಂಡರ್ನಲ್ಲಿ ಕಾಂಗ್ರೆಸ್ ದೋಖಾ ಮಾಡಿದೆ ಅಂತ ದಾಖಲೆಯನ್ನು ಬಿಡುಗಡೆ ಮಾಡಿದೆ ಬಿಜೆಪಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2,000 ಕೋಟಿ ರೂಗಳ ಮೊತ್ತದ ವೈಟ್ ಟ್ಯಾಪಿಂಗ್ನಲ್ಲಿ ಅಕ್ರಮ ಆಗಿದೆ ಅಂದರೆ ಟೆಂಡರ್ ಕರೆದಾಗ ಅನ್ನುವಂಥ ಗಂಭೀರ ಆರೋಪ ಮಾಡಿದೆ. ಇಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. 28 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟು 150 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡುವ ಕಾಮಗಾರಿಗೆ ಗುತ್ತಿಗೆ ನೀಡಲಾಗಿದೆ. ಅದು ಕೂಡ ಲೋಕಸಭಾ ಚುನಾವಣೆಗೆ ಮುನ್ನ 2,000 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ನ ಫೆಬ್ರವರಿ 5ರಂದು ಕರೆದು ಫೆಬ್ರವರಿ 17ರೊಳಗೆ ಕಾಲಾವಕಾಶ ನೀಡಲಾಗಿತ್ತು. ಅಂದರೆ ಇದು ಲೋಕಸಭೆಗೆ ಹಣವನ್ನು ಕಲೆಕ್ಟ್ ಮಾಡೋದಕ್ಕೆ ಈ ಟೆಂಡರನ್ನು ಕರೆದಿದ್ದು. ಅಂದರೆ ನೀತಿ ಸಂಹಿತೆ ಜಾರಿಗೆ ಮುನ್ನಾ ದಿನ ಅಂದರೆ ಮಾರ್ಚ್ 15ಕ್ಕೆ ಕಾರ್ಯಾದೇಶವನ್ನು ನೀಡ್ತಾರೆ. ಸೊ ಲೋಕಸಭಾ ಚುನಾವಣೆಗೆ ಈಗ ಆಗಿ ಏನು ಹೊಸ ಸರ್ಕಾರ ಬಂದಿದೆ, ಇದಕ್ಕಿಂತ ಮೊದಲು ಕಾಲಾವಕಾಶವನ್ನು ಕೊಟ್ಟು ಟೆಂಡರನ್ನು ಕರೆದು ಕಾರ್ಯಾದೇಶವನ್ನು ನೀಡ್ತಾರೆ. ಹಾಗಾಗಿ ಇದು ಬೆಂಗಳೂರಿನಲ್ಲಿ ಹಣವನ್ನು ಕಲೆಕ್ಟ್ ಮಾಡಿಕೊಂಡು 2,000 ಕೋಟಿ ರೂಪಾಯಿಯನ್ನು ಟೆಂಡರ್ ಮುಖಾಂತರ ಕಲೆಕ್ಟ್ ಮಾಡಿಕೊಂಡು ಇದನ್ನು ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮಾಡಿರುವಂಥ ಯೋಜನೆ ಈ ವೈಟ್ ಟಾಪಿಂಗ್ ಏನಿದೆ. ಇದರಲ್ಲಿ ದೊಡ್ಡ ಮಟ್ಟದ ಒಂದು ದೋಖ ಆಗಿದೆ, ಅಕ್ರಮ ಆಗಿದೆ ಅಂಥೇಳಿ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇಲ್ಲಿ ಸಪ್ತಗಿರಿಗೌಡ ಕೂಡ, ಅಂದರೆ ಗಾಂಧಿನಗರ ಬಿಜೆಪಿ ಅಭ್ಯರ್ಥಿ ಕೂಡ ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಹಾಗೆ ಮಾಜಿ ಮಹಾಪೌರ ಗೌತಮ್ ಕೂಡ ಉಪಸ್ಥಿತರಿದ್ದರು. ಕಾಂಗ್ರೆಸ್ನ ಒಂದೊಂದೇ ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ. ಸದ್ಯಕ್ಕೆ ಕಾಂಗ್ರೆಸ್ ಒಂದನ್ನೇ ಇನ್ನು ಸಮರ್ಥನೆ ಮಾಡಿಕೊಳ್ಳೋದರಲ್ಲಿ ತತ್ತರಿಸಿ ಹೋಗಿದೆ. ವಿಧಾನಸಭೆಯಲ್ಲಿ ಕೇವಲ ಒಂದೇ ಒಂದು ವಾಲ್ಮೀಕಿ ನಿಗಮದ ಹಗರಣಕ್ಕೇ 4-5 ದಿನಗಳ ಕಾಲ ಚರ್ಚೆ ನಡೆದು ಕಾಂಗ್ರೆಸ್ ಉತ್ತರ ಕೊಡೋದಕ್ಕೆ ಪರದಾಡಿದ್ದು ಕಾಣಿಸ್ತಾ ಇದೆ. ಈಗ ಮತ್ತೊಂದಿಷ್ಟು ಹಗರಣಗಳು ಈಗಾಗಲೇ ಮೂಡಾದ್ದು ಇನ್ನೂ ಕೂಡ ಸದನದಲ್ಲಿ ಚರ್ಚೆಗೆ ಬರಬೇಕಿದೆ. ಇದರ ಜೊತೆಗೇ ಈಗ SCPTSPಯದ್ದು ಕೂಡ 20,000ರಿಂದ 30,000 ಕೋಟಿಯನ್ನು ಸರ್ಕಾರ, ಹೆಚ್ಚು ಕಡಿಮೆ 30,000 ಕೋಟಿಯನ್ನು ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಅನ್ನುವಂಥದ್ದು, ಅದನ್ನು ಯಾಕೆ ತೊಗೊಂಡ್ರು ಅನ್ನೋ ಚರ್ಚೆಗಳಿದ್ದಾವೆ. ಒಟ್ಟಾರೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಹಣ ಇಲ್ಲದೆ ಒದ್ದಾಡ್ತಾ ಇರೋದರಲ್ಲಿ ಈ ರೀತಿ ಹಣವನ್ನು ಅಕ್ರಮವಾಗಿ ಚುನಾವಣೆ ಕೂಡ ಬಳಸ್ಕೊಳ್ಳೋದಕ್ಕೆ ಟೆಂಡರಲ್ಲಿ ದೋಖಾ ಮಾಡಿದೆ. ವೈಟ್ ಟಾಪಿಂಗ್ನಲ್ಲಿ ಕೋಟಿಗಟ್ಟಲೆ ಹಣ ದೋಖಾ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇವತ್ತು ಅದೇ ರಸ್ತೆಗಳೇ, ಏನ್ ಚೇಂಜ್ ಇಲ್ಲ. ತಮ್ಗೆಲ್ಲ ದಾಖಲೆ ಕೊಡ್ತೀನಿ, ಯಾವ ರಸ್ತೆ ಅವತ್ತು ಟೆಂಡರ್ ಕರೆದಿ ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದಾರೋ ಅದೇ ರಸ್ತೆಗಳಿಗೆ ಅವ್ರು ಇಎಂಡಿ ಕಟ್ಟಿದ್ದಾರೆ, ಅವ್ರಿಗೆ ಕಾರ್ಯಾದೇಶನೂ ಕೊಟ್ಟಿದ್ದಾರೆ, ಅದನ್ನ ಯಾವುದು ಕ್ಯಾನ್ಸಲ್ ಮಾಡಿಲ್ಲ. ಆ ಕಾಂಟ್ರಾಕ್ಟರ್ಗಳಿಗೆ ಯಾರಿಗೂ ಇವತ್ತವರೆಗೂ ಇಂಟಿಮೇಶನ್ ಕೊಟ್ಟಿಲ್ಲ. ತಿರ್ಗಾ ಬತ್ತೊಮ್ಮೆ ಬರೀ ನಮ್ಮ ಲೋಕಸಭಾ ಚುನಾವಣೆಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಮ್ಮಲ್ಲಿ ಇರುವಂತ ಒಂದಿಬ್ಬರು ಮೂರು ಅಧಿಕಾರಿಗಳಿದ್ದಾರೆ, ಅವರು ಏಜೆಂಟ್ ಹೇಳ್ತೀರಾ, ಮಿಡ್ಲ್ ಮ್ಯಾನ್ ಹೇಳ್ತೀರಾ, ಇಲ್ಲ ಕಲೆಕ್ಷನ್ ಏಜೆಂಟ್ ಹೇಳ್ತೀರಾ, ನನಗೆ ಗೊತ್ತಿಲ್ಲ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಮಿಷನರ್ ತುಷಾರ್ ಗಿರಿನಾಥ್ ಅವರು, ಮತ್ತೊಬ್ಬ ವ್ಯಕ್ತಿ ಪ್ರಹ್ಲಾದ್ ಅವರು. ಅವರು ಪ್ರಹ್ಲಾದ್ ಅವರು ಏಕಪಾತ್ರ ಅಭಿನಯ, ಅವರೇ ಚೀಫ್ ಇಂಜಿನಿಯರ್, ಅವರೇ ಇಂಜಿನಿಯರಿಂಗ್ ಚೀಫ್, ಅವ್ರದ್ದು ಇನ್ನೊಂದು ಕತೆ ಹೇಳ್ತೀನಿ ನೆಕ್ಸ್ಟ್. ಮತ್ತೆ ಲೋಕೇಶ್ ಅವರು, ಆದ್ರೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಲ್ಲೇ 2,000 ಕೋಟಿನ ಇದೇ ರೀತಿ ಹಗರಣ ಮಾಡಿ ಹೊಸದಾಗಿ ಟೆಂಡರ್ ಕರೆದು ಇರೋಂತ ಎಕ್ಸಿಸ್ಟಿಂಗ್ ಟೆಂಡರ್ಗಳನ್ನ ಯಾವುದು ಕ್ಯಾನ್ಸಲ್ ಮಾಡದೆ, ಇರೋ ಎಕ್ಸಿಸ್ಟಿಂಗ್ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಹೋಗ್ಬೇಕು. ಅಪ್ರೂವಲ್ ಹೋಗಿ ತಿರ್ಗಾ ಫ್ರೆಶ್ ಟೆಂಡರ್ಸ್ ಕರಿಬೇಕು. ಯಾವುದು ಅಪ್ರೂವಲ್ಸ್ ತಗೊಂಡಿಲ್ಲ. ಇವರಾಗಿವರೇ ಏಕಾಏಕಿ ಲೋಕಸಭಾ ಚುನಾವಣೆಗೆ ದುಡ್ಡು ಬೇಕು ಅಂತೇಳಿ ಈ ಟೆಂಡರ್ಗಳನ್ನ ಕರೆದಿರೋ ಅಂತ ಈ ಒಂದು ದೊಡ್ಡ ಹಗರಣದ ಬಗ್ಗೆ ತಮ್ಮ ಹತ್ರ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಶೇಷತೆ ಏನಂದ್ರೆ, ಒಂದು ಟೆಂಡರ್ ಸಿಂಗಲ್ ಟೆಂಡರ್ ಕೊಟ್ಟಿದ್ದಾರೆ. ಯಾರಿಗೆ ಅದು ಸಿಂಗಲ್ ಟೆಂಡರ್? KTTP ಆಕ್ಟ್ ಏನಕ್ಕೆ ಬೇಕು? ಮತ್ತೆ ನಾವು ಏನಕ್ಕೆ ಈ ಟೆಂಡರ್ ಎಲ್ಲ ಕರಿಬೇಕು? ಮಂಗಳೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಮೊಯ್ದೀನ್ ಬಾವಾ ಅವರಿಗೆ ಸೇರಿದಂತ ಓಷನ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಒಂದು ಕಂಪನಿ ಇದೆ, ಅವ್ರ ತಮ್ಮ ಅದಕ್ಕೆ ಪ್ರೊಪರೇಟರ್ ಸೈಫುದ್ದೀನ್ ಅಂತ, ಅವರಿಗೆ ಸಿಂಗಲ್ ಟೆಂಡರ್ ಕೊಟ್ಟಿದ್ದಾರೆ.
ಸಿಂಗಲ್ ಟೆಂಡರ್ ಕೊಡಬೇಕಂದ್ರೆ ನಾವು ಯಾವ್ದನ್ನ ವೋಲ್ವೋ ಬಸ್ ತಗೊಂಬೇಕಂದ್ರೆ ವೋಲ್ವೋ ಬಸ್ ಸ್ಪೆಸಿಫಿಕೇಶನ್ ಕೊಟ್ರೆ ವೋಲ್ವೋ ಬಸ್ ತಗೊಂಬೇಕು, ಅದಕ್ಕೆ ಸಿಂಗಲ್ ಟೆಂಡರ್ಗೆ ಒಂದು ಪ್ರಾವಿಷನ್ ಕೊಡಬಹುದು ಅಂತಿದೆ. ಇದು ಏನಕ್ಕೆ ಅವರು ಕೊಟ್ಟಿರುವಂತ ರೀಸನ್ ಏನಂದ್ರೆ ತಾಂತ್ರಿಕ ತೌಲ್ಯಮಾನ ಪಟ್ಟಿಯಲ್ಲಿ ವಿವರಿಸಿದಂತೆ ಬಿಡ್ದಾರನ ಶ್ರೀ ಸಾಯಫುದ್ದೀನ್ ಅವರ ಟೆಂಡರ್ ದಾಸ್ತಾನು ನಿಗದಿಪಡಿಸಿದ ಎಲ್ಲಾ ಅಂಶಗಳನ್ನು ತಾಂತ್ರಿಕ ಬಿಡ್ಡಲ್ಲಿ ಆರಾಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ಮಳೆಗಾಲ ಆರಂಭವಾಗಿದ್ದು ರಸ್ತೆ ಗುಂಡಿಗಳು ಆಗುವ ಸಂಭವದಿಂದ ವೈಟ್ ಟಾಪಿಂಗ್ ಕಾಮಗಾರಿ ಪ್ರಾರಂಭಿಸಲು ಸೂಕ್ತವಾಗಿರುತ್ತದೆ ಹಾಗೂ ಈ ಪ್ಯಾಕೇಜ್ ಚಾಲ್ತಿಯಲ್ಲಿರುವ ಟೆಂಡರ್ನಲ್ಲಿ ನಮೂದಿಸಿರುವಂತಹ ದರದೊಳಗೆ ತುಲನೆ ಮಾಡಿ ಆರ್ಥಿಕ ಬಿಡ್ಡಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ಅಭಿಪ್ರಾಯಿಸಿ ಸದರಿ ಪ್ಯಾಕೇಜ್ ಅನ್ನು ಏಕೈಕ ಬಿಡ್ಡನ್ನು ಪರಿಗಣಿಸುವುದು ಸೂಕ್ತವೆಂದು ಮುಖ್ಯ ಅಭಿಯಂತರರು ಅಭಿಪ್ರಾಯ ಪಡ್ತಾರೆ. ಯಾರು ಮುಖ್ಯ ಅಭಿಯಂತರರು? ಪ್ರಹ್ಲಾದೇ ಚೀಫ್ ಇಂಜಿನಿಯರ್, ಅವರೇ ಇಲ್ಲಿ ನೋಟ್ ಹಾಕ್ತಾರೆ, ಅವರೇ ಮೇಲೋಗಿ ಕೂತ್ಕೊಂತಾರೆ ಇಂಜಿನಿಯರಿಂಗ್ ಚೀಫ್, ಅವ್ರ ಟೇಬಲ್ ಅಲ್ಲಿ ಅನುಮೋದಿಸಿದೆ ಅಂತ ಹೇಳ್ಬಿಟ್ಟು ಬರೆದು ಬಿಟ್ಟು ಅವ್ರಿಗೆ ಸಿಂಗಲ್ ಬಿಟ್ ಕೊಡ್ತಾರೆ. ಹಿಂಗ್ ಸಿಂಗಲ್ ಬಿಟ್ಟು ಮಾನ್ಸೂನ್ ಸೀಸನ್ ಅಲ್ಲಿ ಮಳೆಗಾಲ ಇರೋದ್ರಿಂದ ನಾವು ಕೊಡ್ತಾ ಇದೀವಿ ಅನ್ನೋದಾದ್ರೆ 2018-19 ತಾವು ಕೊಟ್ಟಿದ್ದಂತ ಟೆಂಡರ್ಗಳು ತಾವು ಕೊಟ್ಟಿದ್ದಂತ ವರ್ಕ್ ಆರ್ಡರ್ಗಳು ಮಾಡಿಸಬೇಕಾಯ್ತು. ಯಾಕೆ 2 ವರ್ಷ 3 ವರ್ಷ ನೀವ್ ಯಾಕೆ ಮಾಡಿಸಿಲ್ಲ? ಕಾರ್ಪೊರೇಷನ್ ಅಲ್ಲಿ ನೀವು ಅಧಿಕಾರಿ ಇದೇ ಅಧಿಕಾರಿಗಳು ನೀವೇ ಇದ್ರಿ. ನೀವು ಮಾಡಿಸ್ತೀವ ಅವಾಗ ಆ ಟೆಂಡರ್ಗಳನ್ನ ಯಾವ್ದನ್ನು ಕ್ಯಾನ್ಸಲ್ ಮಾಡದೆ ಬರೀ ಯಾರೋ ಒಬ್ಬರಿಗೆ ಓಲೈಕೆ ಮಾಡೋದಕ್ಕೆ, ಯಾರೋ ಒಬ್ಬರಿಗೆ ಒಳ್ಳೇದ್ ಮಾಡೋದಕ್ಕೆ, ಇವ್ರಿಗೊಬ್ಬರಿಗೆ ಸಿಂಗಲ್ ಟೆಂಡರ್ ಕೊಡೋದಕ್ಕೆ ಎಲ್ಲ ಕಾಂಟ್ರಾಕ್ಟರ್ಗೂ ಕೊಟ್ಬಿಡಿ. ತಾವ್ ಹೇಳೋದು 4.99% ಒಳಗಡೆ ಇದ್ರೆ ನಾವು ಕೊಡಬಹುದು ಅಂತ ಇದೆ ಅಂತ ಕೆಟಿಪಿ ಆಕ್ಟ್ ಅಲ್ಲಿ ನೀವ್ ಹೇಳ್ತೀರ, ಸಂತೋಷ. ಬೇರೆಯವ್ರಿಗೂ ಹಂಗೆ ಮಾಡ್ಕೊಟ್ಬಿಡಿ. ಯಾಕೆ ಸುಮ್ನೆ ಟೆಂಡರ್ ಕರಿಬೇಕು, ನೋಟಿಫಿಕೇಶನ್ ಮಾಡಬೇಕು, ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಬೇಕು, ಅವ್ರನ್ನ ಕರಿಬೇಕು, ಟೆಂಡರ್ಗೆ ಒಂದು ಎವಾಲ್ಯೂಯೇಷನ್ ಕಮಿಟಿ ಮಾಡಬೇಕು, ಮತ್ತೊಂದು ಕಮಿಟಿ ಮಾಡಬೇಕು, ಇದ್ಯಾವ್ದು ಬೇಡ. ಎಲ್ಲರೂ ಕರೆದ್ಬಿಟ್ಟು ನೋಡಪ್ಪ ನೀನು 4.99% ಒಳಗಡೆ ಹಾಕೋ ನಿನಗೆ ಕೊಡ್ತೀನಿ ಅಂತ ಎಲ್ಲರಿಗೂ ಹಂಗೆ ಕೊಟ್ಬಿಡಿ. ಇದೆಲ್ಲ ಯಾಕೆ ಇಷ್ಟೊಂದು ಡ್ರಾಮಾ ಮಾಡಬೇಕು? ಅವಶ್ಯಕತೆ ಇರಲಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ 25 ಕೋಟಿ ಮೇಲ್ಪಟ್ಟಿದ್ದು ಯಾವುದೇ ಕಾಮಗಾರಿ ಇದ್ರೆ ಒಂದು ರತ್ನಕಲಾ ಅವರ ಒಂದು ತಾಂತ್ರಿಕ ಕಮಿಟಿಯನ್ನ ಮಾಡಿದ್ರು, ರಚನೆ ಮಾಡಿದ್ರು. ಎಲ್ಲಾ ಕಾಮಗಾರಿಗಳು 25 ಕೋಟಿ ಮೇಲ್ಪಟ್ಟಿದ್ದು ಅಲ್ಲಿಗೆ ಹೋಗಿ ಬರಬೇಕು ಅಂತ. ಈ ಕಾಮಗಾರಿಗಳಿಗೆ ಅವರು ಕಂಡೀಷನ್ಸ್ ಹಾಕಿದ್ರು, ಕೆಲವೊಂದು ಕಂಡೀಷನ್ಸ್ ಹಾಕಿದ್ರು. ಈ ಕಂಡೀಷನ್ಸ್ ಇದ್ರೆ ಮಾತ್ರ ಇವರಿಗೆ ಕೆಲಸ ಕೊಡಬಹುದು, ಇಲ್ದ್ರೆ ಇಲ್ಲ ಅಂತ. ಆ ಕಂಡೀಷನ್ಸ್ ಹಾಕಿರೋದ್ರಿಂದ ಇವರು ಆ ಸಮಿತಿನೇ ವಿಸರ್ಜನೆ ಮಾಡಿಬಿಡ್ತಾರೆ. ವಿಸರ್ಜನೆ ಮಾಡಿ ಹೊಸ್ತಾಗಿ ಇನ್ನೊಂದು ಸಮಿತಿನ ಮಾಡೋದ್ ಬೇಡ ಅಂದ್ಬಿಟ್ಟು ಇವರ ಟೆಕ್ನಿಕಲ್ ಬಿಡ್ ಮಾಡಿಕೊಂಡು ನೋಡಿ, ಇಲ್ಲಿ ಆ ತಾಂತ್ರಿಕ ಸಮಿತಿನೇ ವಿಸರ್ಜನೆ ಮಾಡ್ತಾರೆ. ಮುಂಚೆಯಿಂದ ನಾವು ಬಿಬಿಎಂಪಿಯಲ್ಲಿ ಮುಂಚೆಯಿಂದನೂ ಒಂದು ಟೆಕ್ನಿಕಲ್ ಎವಾಲ್ಯೂಯೇಷನ್ ಮಾಡೋದಕ್ಕೆ ಒಂದು ಸಮಿತಿಯನ್ನ UDD ಅವರು ಮಾಡ್ತಾ ಇದ್ರು. ಸ್ಟೇಟ್ ಲೆವೆಲ್ ಮೇಲೆ 5 ಕೋಟಿ ಮೇಲ್ಪಟ್ಟ ಎಲ್ಲಾ ಕಾಮಗಾರಿಗಳು ಅಲ್ಲಿ ಹೋಗ್ಬೇಕು ಅಂತಿತ್ತು. ಈಗ 25 ಕೋಟಿ ಮಾಡಿದ್ರೆ, 25 ಕೋಟಿ ಮೇಲಿದ್ರೆ ಕಾಮಗಾರಿ, 5 ಕೋಟಿ ಒಳಗಡೆ ಇದ್ರೆ ನಾವು ಕೌನ್ಸಿಲ್ ಅಲ್ಲಿ ಅಪ್ರೂವಲ್ ಮಾಡ್ತಾ ಇದ್ವಿ, 5 ಕೋಟಿ ಮೇಲಿದ್ರೆ ಆ ಎವಾಲ್ಯೂಯೇಷನ್ ಕಮಿಟಿಗೆ ಹೋಗ್ಬರ್ಬೇಕು ಅಂತ ಹೇಳ್ತಾ ಇದ್ರು. ಇವತ್ತು 25 ಕೋಟಿ ಅಂತ ಮಾಡಿರೋ ಸಮಿತಿನೂ ರದ್ದು ಮಾಡಿ ಇವರಾಗಿ ಇವರೇ ಬಿಬಿಎಂಪಿ ಅಲ್ಲೇ ಇವರೇ ಒಂದು ಟೆಕ್ನಿಕಲ್ ಕಮಿಟಿ, ಇವರೇ ಒಂದು ಇವ್ಯಾಲ್ಯೂಯೇಷನ್ ಬಿಟ್ ಕಮಿಟಿ, ಇವರೇ ಅದರಲ್ಲಿ ಎಲ್ಲದಕ್ಕೂ ಪ್ರಹ್ಲಾದೇ ಸೂತ್ರಧಾರಿ, ಎಲ್ಲಾ ಕಮಿಟಿಯಲ್ಲೂ ಇರ್ತಾರೆ, ಅವರೇ ಅನುಮೋದನೆ ಮಾಡ್ತಾರೆ, ಅವರೇ ಮೇಲೋಗಿ ಕೂತ್ಕೊಂಡು ಅದನ್ನ ಅನುಮೋದಿಸಿದೆ ಅಂತ ಇಲ್ಲಿ ಬರೀತಾರೆ, ಮೇಲ್ಗಡೆ ಹೋಗಿ ನಾನು ಅನುಮೋದಿಸಿದ್ದೀನಿ ಅಂತ ಬರೀತಾರೆ. ಹಿಂಗೆ ಏಕಪಾತ್ರ ಅಭಿನಯ ಮಾಡಿಕೊಂಡು ಎಲ್ಲಾರ್ಗು ಕಣ್ಣಿಗೆ ಮಣ್ಣರ್ಚಿ 2,000 ಕೋಟಿ ರೂಪಾಯಿನ ಇಷ್ಟು ತರಾತುರಿಯಲ್ಲಿ ಮಾಡಿ ಮೊನ್ನೆ ವೈಟ್ ಟಾಪಿಂಗ್ ಪೂಜೆನ ಇವತ್ತು ನಮ್ಮ DCM ಅವರು ಪೂಜೆ ಮಾಡಿ ಮೊನ್ನೆ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ರಾಜಾಜಿನಗರ, ಗಾಂಧಿನಗರ 28 ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಅವ್ರು ಹೇಳೋದು ಮಳೆಗಾಲ ಬಂದಿದೆ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಒಂದು ಗೊತ್ತಿರಲಿ, ಫೇಸ್ 2 ವೈಟ್ ಟಾಪಿಂಗ್ ಕಂಪ್ಲೀಟ್ ಮಾಡೋಕ್ಕೆ 7-8 ವರ್ಷ ತಗೊಂಡಿದ್ವಿ. ಈ ಫೇಸ್ 3 ಇವರು 150 ಕಿಲೋಮೀಟರ್ ಇವತ್ತು ಮಾಡ್ತೀವಿ ಅಂತ ಏನು ಹೇಳ್ತಾ ಇದಾರೆ ವೈಟ್ ಟಾಪಿಂಗ್ಗೆ, ತಾವೇ ಲೆಕ್ಕ ಹಾಕಿ ಎಷ್ಟು ವರ್ಷ ಆಗ್ಬೋದು ಅಂತ. ಯಾಕಂದ್ರೆ ಯುಟಿಲಿಟಿ ಶಿಫ್ಟಿಂಗ್ ಆಗಬೇಕು, ಡ್ರೇನ್ಸ್ ಆಗಬೇಕು, ಸರ್ಫೇಸ್ ತಿರ್ಗಾ ಕೆಳಗಡೆ ಇರೋ ಸರ್ಫೇಸ್ನ ಮಿಲ್ಲಿಂಗ್ ಮಾಡಿ ತೆಗಿಬೇಕು, ಚೆನ್ನಾಗಿರೋ ರಸ್ತೆಗಳನ್ನ ಮಿಲ್ಲಿಂಗ್ ಮಾಡಿ ತೆಗೆದು ಅದ್ರ ಮೇಲೆ ಇವತ್ತು ವೈಟ್ ಟಾಪಿಂಗ್ ಮಾಡಕ್ ಹೊರಟಿದ್ದಾರೆ. ಇದು 10 ವರ್ಷದ ಕಾರ್ಯಕ್ರಮ. 10 ವರ್ಷದ ಕಾರ್ಯಕ್ರಮಕ್ಕೆ ಇಷ್ಟು ತರಾತುರಿಯಲ್ಲಿ ಟೆಂಡರ್ಗಳನ್ನ, ಆಮೇಲೆ ನಮ್ಮಲ್ಲಿ KTP ಆಕ್ಟ್ ಅಲ್ಲಿ 1-2 ಕೋಟಿ ಮೇಲ್ಪಟ್ಟಿರುವಂತಹ ಯಾವುದೇ ಟೆಂಡರ್ ಇದ್ರು 60 ಡೇಸ್ ಟೈಮ್ ಇರಬೇಕು. ಅದಕ್ಕಿಂತ ಒಳಗಡೆ ಮಾಡಬೇಕು ಅಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಯಾವಾಗ ಕೊಡಬಹುದು? ಯಾವ್ದೋ ಕ್ಯಾಲಾಮಿಲಿಟಿ,
ಡಿಸಾಸ್ಟರ್ ಅರ್ಥ್ಕ್ವೇಕು ಇಂಥದ್ದು ಯಾವ್ದನ ಇದ್ರೆ ನೀವು ಅದಕ್ಕೆ ಒಂದು ಅವಕಾಶ ಕೊಟ್ಟು ಕಮ್ಮಿ ಮಾಡಬಹುದು. ಯಾವುದು? 7 ಡೇಸ್. ಇವರು 7 ಡೇಸ್ ಕಮ್ಮಿ ಮಾಡಬೇಕಂದ್ರೆ 30 ದಿವಸ ಇರೋದು 21 ದಿವಸ ಮಾಡಬೇಕು. ಇವರು ಏಕಾಏಕಿ 15 ದಿವಸದಲ್ಲಿ ಮುಗಿಸುವಂತದ್ದು ಏನಿತ್ತು? ಕರೆಕ್ಟ್ ಆಗಿ ಕೋಡ್ ಆಫ್ ಕಂಡಕ್ಟ್ ಇರೋಕ್ಕಿಂತ ಮುಂಚೆ ಈ 2000 ಕೋಟಿಯನ್ನ ಎಲ್ಲ ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಇವರೇನು ಫ್ರೀಯಾಗಿ ಕೊಟ್ಟಿಲ್ಲ. ಅಲ್ಲಿರೋಂಥ ಅಧಿಕಾರಿಗಳು ಪ್ರಹ್ಲಾದ್ ಆಗ್ಲಿ, ಲೋಕೇಶ್ ಆಗ್ಲಿ, ತುಷಾರ್ ಗಿರಿನಾಥ್ ಅವರು ಅವ್ರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿದ್ರೆ ಅವ್ರ ಎದೆ ಮುಟ್ಕೊಂಡು ಹೇಳಿ ಯಾವುದು ದುಡ್ಡು ನಾವು ಕಲೆಕ್ಷನ್ ಮಾಡಿಲ್ಲ, ಯಾವುದು ದುಡ್ಡು ನಾವು ಕೊಟ್ಟಿಲ್ಲ ನಮ್ಮ ಬಾಸ್ಗಳಿಗೆ ಅಂತ ಅವ್ರು ಹೇಳಿ.